ಎನ್ಎಂ ನ್ಯೂಸ್ಗೆ ಸ್ವಾಗತ. ದಲಿತ ಸೇನೆ ಪದಾಧಿಕಾರಿಗಳ ಸಭೆ, ವಿವಿಧ ಘಟಕಗಳಿಗೆ ಲಿಟರೇಟ್ ಪುಸ್ತಕ ವಿತರಣೆ. ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ತಾಲೂಕಿನ ಹಾಗೂ ಗ್ರಾಮಾಂತರ ಘಟಕಗಳ ಪದಾಧಿಕಾರಿಗಳ ಸಭೆಯನ್ನು ಇಂದು ಚಿಂತಾಮಣಿ ನಗರದ ದಲಿತ ಸೇನೆ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಬಿಡಾ ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಘಟಕಗಳ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಪರಸ್ಪರ ಚರ್ಚೆ ನಡೆಸುವ ಸಭೆಯ ಮುನ್ನ ಇತ್ತೀಚೆಗೆ ನಿಧನರಾದ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ನಿಮಿಷ ಮೌನ ಸಲ್ಲಿಸುವ ಮೂಲಕ ಮೃತರಿಗೆ ಶ್ರದ್ಧಾಂಜಲಿ ಸಹ ಸಲ್ಲಿಸಲಾಯಿತು. ನಂತರ ಸಭೆಯಲ್ಲಿ ಮಾತನಾಡಿದ ಬಿಡಾ ಶ್ರೀನಿವಾಸ್, ದಲಿತರಿಗೆ ಅನ್ಯಾಯ, ಸಾರ್ವಜನಿಕರಿಗೆ ಅನ್ಯಾಯ ಸೇರಿದಂತೆ ವಿವಿಧ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸುವ ಮನವಿ ಪತ್ರಗಳನ್ನು ಹೇಗೆ ಬರೆಯಬೇಕೆಂದು ತಿಳಿಸಿದ್ದಲ್ಲದೆ ಹೋರಾಟ ಮತ್ತು ಪ್ರತಿಭಟನೆಗಳನ್ನು ಹಮ್ಮಿಕೊಳ್ಳುವ ರೂಪುರೇಷೆಗಳ ಬಗ್ಗೆ ತಿಳಿಸಿಕೊಟ್ಟು ಅವುಗಳನ್ನು ಹಮ್ಮಿಕೊಳ್ಳುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲು ಹಾಗೂ ತಮ್ಮ ಬೇಡಿಕೆಗಳ ಈಡೇರಿಕೆಗೆ ಸಲ್ಲಿಸುವ ಮನವಿಗಳನ್ನು ಎಲ್ಲ ಘಟಕಗಳ ವಿಳಾಸ ಮತ್ತು ಪದಾಧಿಕಾರಿಗಳಿರುವ ಲೆಟರೇಟ್ ಪುಸ್ತಕಗಳನ್ನು ಉಚಿತವಾಗಿ ಮುದ್ರಿಸಿ ಘಟಕಗಳಿಗೆ ಅಧ್ಯಕ್ಷರಿಗೆ ವಿತರಿಸುವ ಮೂಲಕ ಅವರಿಗೆ ಸೂಚನೆ ಸಹ ನೀಡಿದರು. ಇನ್ನು ಸಭೆಯಲ್ಲಿ ದಲಿತ ಸೇನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ, ಕೋಲಾರ ಜಿಲ್ಲಾ ಘಟಕ, ಚಿಂತಾಮಣಿ ತಾಲೂಕು ಮತ್ತು ನಗರ ಘಟಕ, ತಾಲೂಕಿನ ಅಗ್ರಹಾರಳ್ಳಿ, ಮೂಗಲ್ಮರಿ, ಕೋನಪಲ್ಲಿ, ಶ್ರೀನಿವಾಸಪುರ ತಾಲೂಕು ಘಟಕ, ಗುಡಿಬಂಡೆ ಘಟಕ, ಬಾಗೇಪಲ್ಲಿ ತಾಲೂಕು, ಕನಂಪಲ್ಲಿ ಘಟಕಗಳು ಸೇರಿದಂತೆ ಹಲವಾರು ಘಟಕಗಳ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ನಮ್ಮ ಸರ್ಕಾರ ಕಟ್ಟಿರಾ ಬಲವಾಗಿ ಕಟ್ಟಬೇಕು. ರಾಜ್ಯ ಅಧ್ಯಕ್ಷರಾದ ಹನುಮಂತಿ ಅವರ ಹೆಲ್ಸಂಗಿ ಅವರ ಆದೇಶ ಮೇರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ತಾಲೂಕಲ್ಲಿ ಎಲ್ಲಾ ಗ್ರಾಮದಲ್ಲೂ ದಲಿತ ಸೇನೆಯನ್ನು ಇನ್ನಷ್ಟೊಂದು ಬಲಪಡಿಸಿ ದಲಿತ ಸೇನೆ ಕಟ್ಟಣ. ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಪರ್ಸನಲ್ ವಿಚಾರಕ್ಕೆ ಯಾವ್ದೇ ಆಗ್ಲಿ ನೀವು ಲೆಟರ್ ಯೂಸ್ ಮಾಡ್ಕೋಬಾರ್ದು. ಗೊತ್ತಾಯ್ತಾ? ನಿಮ್ ಪರ್ಸನಲ್ ವಿಚಾರ ಆಗಿದ್ರೆ ರಾಜ್ಯ ಉಪಾಧ್ಯಕ್ಷ ನಾನಿದ್ದೀನಿ, ನಮ್ ಕರ್ತವ್ಯ ತಗೊಂಡ್ಬಿಟ್ರೆ ನಾನು ನಿಮ್ಮನ್ನ ನಮ್ ಕಾಪಾಡ್ಬೋದು, ಇದು ಮಾಡ್ತೀನಿ. ಆಯ್ತಾ? ಅದನ್ನ ಬಿಟ್ಟು ನೀವ್ ಬೇರೆ ರೀತಿಯಲ್ಲಿ ಏನೇ ರೀತಿಯಲ್ಲಿ ಲೆಟರ್ ಯೂಸ್ ಮಾಡ್ಕೋಬಾರ್ದು. ಪ್ರತಿ ಒಂದು ಜನಗಳಿಗೆ ಯಾವ ತರ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ರಿ. ಈಗ ಎಕ್ಸಾಂಪಲ್ ನಮ್ಮನ್ನ ಶ್ರೀನಿವಾಸ್ ಅವರು ಕೋಲಾರದಲ್ಲಿ ಕೆಲವೊಂದು ಲೋನ್ಸ್ ಎಲ್ಲ ಮಾಡಿಲ್ಲ, ಅಂತ ಯೂಸ್ ಮಾಡ್ಕೊಳ್ರಿ. ಲೋನ್ ನಮ್ಮ ಎಸ್ ಐ ಟಿ ಲೋನ್ಸ್ ಏನಿದೆಯೋ, ಸಿ ಬಿ ಎಸ್ ಗಳು ಮತ್ತೆ ಬೇರೆ ಬೇರೆ ರೀತಿ ಸಮಥಿಂಗ್ ಸಮಥಿಂಗ್ ಇರುತ್ತೆ. ಸೊ ಅದ್ರ ಆ ರೀತಿ ಆ ತರ ಎಲ್ಲ ಯೂಸ್ ಮಾಡ್ಕೊಳ್ರಿ. ಆ ತರ ಯೂಸ್ ಮಾಡ್ಕೊಂಡು ನೀವು ಒಂದು ಜನಗಳ ಮಧ್ಯದಲ್ಲಿ ಆ ಲೆಟರ್ ಎಲ್ಲ ಅಧ್ಯಕ್ಷರು ಇದಾರಲ್ಲ, ಈಗ ಯಾರು ಡೌಟ್ಸ್ ಇದ್ರೆ ಮಾತಾಡ್ರಿ. ಯಾರು ಏನು ಡೌಟ್ಸ್ ಇದೆ ಅದ್ರ ಮೇಲೆ ಅದೇ ರೀತಿಯಲ್ಲಿ ರಿಟರ್ನ್ ಇರತ್ತಲ್ಲ, ಯಾರು ಪ್ರತಿ ಒಂದು ಬಿಟ್ಟು ಮೆಮೊರ್ ಹಾಕೋ ನಂಬರ್ ಹಾಕೊಂಡ್ರಿ, ಬುಕ್ ಅಲ್ಲಿ ನಂಬರ್ ಎಂಟ್ರಿ ಮಾಡ್ರಿ. ಈ ರೀತಿ ಎಲ್ಲ ನೀವು ಯೂಸ್ ಮಾಡ್ಕೋಬೇಕು. ಏನಿದ್ದೀನ ನೆಲಸೇನೆ ಕಚೇರಿಯಲ್ಲಿ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ನಮ್ಮ ದಲಿತನೆ ಘಟಕ ಪದಾಧಿಕಾರಿಗಳಿಗೂ ಇವತ್ತು ಲೆಟರ್ ಅನ್ನು ವಿತರಣೆ ಮಾಡ್ತಾ ಇದ್ದೀನಿ. ಈ ಲೆಟರ್ ಅನ್ನು ಎಲ್ಲ ಆಫೀಸಲ್ಲಿ ನಮ್ಗೆ ಎಲ್ಲಿ ದಲಿತರಿಗೆ ಅನ್ಯಾಯ ಆಗಿದೆಯೋ ಅಥವಾ ಯಾವ ತರ ನಮ್ಮ ಜನಗಳಿಗೆ ಅನ್ಯಾಯ ಆಗ್ತಾ ಇದೆಯೋ ಅಲ್ಲಿ ಹೋಗ್ಬಿಟ್ಟು ಹೋರಾಟ ಮುಖಾಂತರ ಈ ಲೆಟರನ್ನು ಕೊಟ್ಟು ನಮ್ಮ ಜನಗಳಿಗೆ ನ್ಯಾಯ ಕೊಡಿಸಬೇಕಾಗಿ ಎಲ್ಲ ಘಟಕ ಅಧ್ಯಕ್ಷರಿಗೂ ಮನವಿ ಮಾಡ್ತಾ ಇದ್ವಿ. ಜೈ ಭೀಮ್. ಈಗ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಜಿಲ್ಲೆಗೆ ಕೊಡ್ತಾ ಇದ್ದೀನಿ. ಎಸ್ ಮುರಳಿ ಅವರು, ಕೆ ಶ್ರೀನಿವಾಸ್, ಬಿಟ್ಟಲಿ ನಾರಾಯಣ ಸ್ವಾಮಿ. ಉಪಾಧ್ಯಕ್ಷ ಅಕ್ಬರ್, ಪ್ರಧಾನ ಕಾರ್ಯದರ್ಶಿ ಗಣೇಶ್, ಗೋವಿಂದಪ್ಪ, ಹರೀಶ್, ಶಿವಪ್ಪ, ಜೈ ಭೀಮ್. ಪುನೀತ್ ರಾಜ್ಕುಮಾರ್ ಅವರ ಮರಣಾರ್ಥನಾಗಿ ಒಂದು 5 ನಿಮಿಷ ಮೌನಾಚರಣೆ ಆಗಿ ದಲಿತ ಸೇನೆ ವತಿಯಿಂದ
ಮಾಡಬೇಕಾಗಿ ತಮ್ಮಲ್ಲಿ ಕೊಡ್ತಿದ್ದೀನಿ. ಸೇನೆಯನ್ನು ಇನ್ನು ಮುಂದೆ ದಿನಗಳಲ್ಲಿ ಇಷ್ಟೊಂದನ್ನು ಬೆಳೆಸಬೇಕಾಗಿ ನಮ್ಮ ಎಲ್ಲಾ ಪದಾಧಿಕಾರಿಗಳಿಗೂ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಇನ್ನು ಮುಂದೆ ದಲಿತ ಸೇನೆ ಬೆಳೆಸಬೇಕು. ಜೈ ಭೀಮ್ ಜೈ ಭೀಮ್. ನಿಮ್ಮ ಅಧ್ಯಕ್ಷರೆಲ್ಲರೂ ಒಂದ್ಸತಿ ನೀವು ಮುಖಪರಿಚಯ ಮಾಡ್ಕೊಬಿಡ್ರಂಗೆ ಹೇಳ್ಬಿಡ್ರಂಗೆ ನಿಮ್ಮ ಹೆಸರೆಲ್ಲ ಹೇಳ್ಬಿಡ್ರಿ ಹೆಸರೆಲ್ಲ. ನನ್ನ ಹೆಸರು ರಾಮಂಜನ ಚಿಂತಾಮ್ ದಲಿತ ತಾಲೂಕು ಅಧ್ಯಕ್ಷರು. ನವೀನ್ ಕುಮಾರ್ ಶ್ರೀನಿವಾಸಪುರ ತಾಲೂಕು ಅಧ್ಯಕ್ಷರು ದಲಿತ ಸೇನೆ. ಶ್ರೀನಿವಾಸ್ ಬಿ ಅಂತ ತಿಳಿಸ್ತೇನೆ ಕೋಲಾರ ಜಿಲ್ಲಾ ಅಧ್ಯಕ್ಷ. ನನ್ನ ಹೆಸರು ಶ್ರೀನಿವಾಸ್ ಕೆ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷ. ನನ್ನ ಹೆಸರು ಗಾಯತ್ರಿ ಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆ ಉಪಾಧ್ಯಕ್ಷ. ನನ್ನ ಹೆಸರು ಅಕ್ಬರ್ ಪಾಷಾ ಕೋಲಾರ ಜಿಲ್ಲೆ ದಲಿತ ಸೇನೆ ಉಪಾಧ್ಯಕ್ಷರು. ನನ್ನ ಹೆಸರು ಎಚ್ ಎನ್ ನಾಗರಾಜ್ ಚಿಂತಾಮ್ ನಗರ ಘಟಕ ಅಧ್ಯಕ್ಷರು. ನನ್ನ ಹೆಸರು ಅನಿಲ್ ಕುಮಾರ್ ಕೋಲಾರಪಲ್ಲಿ ಘಟಕ ಅಧ್ಯಕ್ಷ. ನನ್ನ ಹೆಸರು ವೆಂಕಟೇಶ್ ಅಂತ ದಲಿತ ಸೇನೆ ಅಧ್ಯಕ್ಷರು ಅಂಗಿಪೇಟೆ.